ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡ್ರೈ ಫ್ರೂಟ್ಸ್ ಬರ್ಫಿ ಅಥವಾ ಖರ್ಜೂರದ ಬರ್ಫಿ ಅಂತ ಕೂಡ ಹೇಳ್ಬೋದು. ತುಂಬ ಆರೋಗ್ಯಕರವಾದ ಈ ಸ್ವೀಟ್ ರೆಸಿಪಿ ಸ್ನೇಹಿತರೆ. ಸಕ್ಕರೆ ಬೆಲ್ಲ ಇಲ್ಲದೇ ಈ ರೆಸಿಪಿನ ಮಾಡಿ ತಿನ್ನಿ, ಮಕ್ಕಳಿಗೂ ಕೊಡಿ, ದೊಡ್ಡವ್ರಿಗೂ ಕೂಡ ಕೊಡಿ. ಎಲ್ಲರೂ ತಿನ್ನುವಂತಹ ಒಂದು ಆರೋಗ್ಯಕರವಾದ ರೆಸಿಪಿ ಅಂತ ಹೇಳ್ಬೋದು. ಸಕ್ಕರೆ ಬೆಲ್ಲ ಇಲ್ಲದೇ ಒಂದು ಸಿಹಿಯಾದ ಆರೋಗ್ಯಕರವಾದ ರೆಸಿಪಿ. ದೀಪಾವಳಿಯ ಹಬ್ಬದಂದು ನೀವು ತಿನ್ನಿ, ಆಮೇಲೆ ನಿಮ್ಮ ಸ್ನೇಹಿತ ಫ್ರೆಂಡ್ಸ್ಗೆಲ್ಲ ಕೊಟ್ಟು ಸಿಹಿ ಸಿಹಿಯಾಗಿ ತಿನ್ನಿ, ಸಿಹಿ ಸಿಹಿಯಾಗಿ ಇರಿ, ಆರೋಗ್ಯಕರವಾಗಿ ಇರಿ ಅಂತ ಈ ರೆಸಿಪಿನ ಮಾಡಿ ತಿನ್ನಿ ಅಂತ ಹೇಳ್ತಾ ಈ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ. ಮೊದಲಿಗೆ ಇಲ್ಲಿ ಖರ್ಜೂರನ ಮೊದಲು ಅಂದರೆ ಅದರ ಬೀಜಗಳನ್ನೆಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ. ಅಥವಾ ಸೀಡ್ಲೆಸ್ ಕೂಡ ಸಿಗುತ್ತೆ, ಅದು ಯೂಸ್ ಕೂಡ ಮಾಡ್ಬೋದು. ಹಾಗೆ ಪಿಸ್ತಾ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಹಾಗೆ ಬಾದಾಮಿನ ಒಂದು ಬಾದಾಮಿಯಲ್ಲಿ ಮೂರು ಪೀಸಸ್ಸನ್ನಾಗಿ ಮಾಡ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕ ಪೀಸ್ಗಳು ಇರಬೇಕು. ಹಾಗೆ ಖರ್ಜೂರ, ಬಾದಾಮಿ, ಪಿಸ್ತಾ ಆಯಿತು. ಹಾಗೆ ಗೋಡಂಬಿ ಕೂಡ ಹಾಕ್ಕೋಬೇಕು. ಗೋಡಂಬಿ ಕೂಡ ಇದೇ ರೀತಿಯಾಗಿ ಪೀಸಸ್ಸನ್ನಾಗಿ ಮಾಡ್ಕೋಬೇಕು. ಗೋಡಂಬಿ ನೋಡಿ ಒಂದು ಬಟ್ಲು ಇದೆ. ಹಾಗೆ ವಾಲ್ನಟ್ಸ್ ಕೂಡ ಅಷ್ಟೇ, ನಾನು ಸ್ವಲ್ಪ ವಾಲ್ನಟ್ಸ್ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಇದು ಕೂಡ ಸ್ವಲ್ಪ ಸಣ್ಣ ಪೀಸಸ್ಗಳನ್ನಾಗಿ ಮಾಡಿ ಇಟ್ಕೋಬೇಕು ನೋಡಿ. ಈ ರೀತಿಯಾಗಿರುತ್ತೆ. ವಾಲ್ನಟ್ಸ್ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ನೋಡಿ ನಮ್ಮ ಮೆದುಳು ಅಂದರೆ ಬ್ರೈನ್ ಯಾವ ರೀತಿ ಇರುತ್ತೆ ಅದೇ ಶೇಪಲ್ಲಿ ಇದೆ ವಾಲ್ನಟ್ಸ್ ಅಲ್ವಾ. ಸೊ ಇದು ನಮ್ಮ ಬ್ರೈನ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಹಾಗಾಗಿ ಇದನ್ನು ಆದಷ್ಟು ಹೆಚ್ಚು ಹೆಚ್ಚಾಗಿ ಉಪಯೋಗಿಸಿ ಅಂತ ಹೇಳ್ತಾ ಸ್ವಲ್ಪ ಗಸಗಸೆ ಅಂದರೆ 4-5 ಟೇಬಲ್ ಸ್ಪೂನಷ್ಟು ಗಸಗಸೆ ಕೂಡ ಇಟ್ಕೊಂಡಿದ್ದೀನಿ. ಇಷ್ಟಿದ್ರೆ ಸಾಕು, ಒಂದು ಆರೋಗ್ಯಕರವಾದ ಬರ್ಫಿಯನ್ನು ತಯಾರಿಸ್ಕೋಬಹುದು. ಮೊದಲು ಇಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಖರ್ಜೂರನ ನಾನು ರುಬ್ಕೊಳ್ತೀನಿ. ಖರ್ಜೂರ ಹಾಗೆ ರುಬ್ಕೋಬೇಕು, ಹಾಲು, ತುಪ್ಪ, ಮೊಸರು ಅಥವಾ ಏನೂ ಹಾಕೋಬಾರ್ದು. ಹಾಗೆ ಡ್ರೈ ರುಬ್ಕೋಬೇಕು ಈ ರೀತಿಯಾಗಿ ನೋಡಿ. ಇಷ್ಟಾದರೆ ಸಾಕಾಗತ್ತೆ. ಇವಾಗ ಒಂದು ಗ್ಯಾಸನ್ನು ಆನ್ ಮಾಡಿಬಿಟ್ಟು ಒಂದು ಕಡಾಯಿಯಲ್ಲಿ ಸ್ವಲ್ಪ ಅಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೋಬೇಕು. ಸ್ವಲ್ಪ ಇದ್ದರೆ ಸಾಕಾಗತ್ತೆ ತುಪ್ಪ. ತುಪ್ಪ ಕರಗಿದ ನಂತರ ಇಲ್ಲಿ ಬಾದಾಮಿಯನ್ನು ಹಾಕೊತಾ ಇದ್ದೀನಿ. ಬಾದಾಮಿಯನ್ನು 1-2 ನಿಮಿಷ ಹಾಗೆ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಬಾದಾಮಿಯನ್ನು ರೋಸ್ಟ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ತಿನ್ನುವಾಗ ಕ್ರಂಚಿಯಾಗಿ ಬರುತ್ತೆ, ತುಂಬ ರುಚಿಯಾಗಿ ಬರುತ್ತೆ ಅಂತ. ಹಾಗೆ ಸ್ವಲ್ಪ ಗೋಡಂಬಿ ನಾವೇನು ತೆಗೆದಿಟ್ಕೊಂಡಿದ್ವಲ್ವ, ಗೋಡಂಬಿ ಕೂಡ ಹಾಕ್ತಾ ಇದ್ದೀನಿ. ವಾಲ್ನಟ್ಸ್ ಕೂಡ ಹಾಕ್ತಾ ಇದ್ದೀನಿ. ಇದನ್ನು ಕೂಡ 1-2 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಪಿಸ್ತಾ ಕೂಡ ಹಾಕೋಬಿಟ್ಟು ಎಲ್ಲ ಡ್ರೈ ಫ್ರೂಟ್ಸ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ತುಪ್ಪದಲ್ಲಿ ರೋಸ್ಟ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಹಾಗೆ ರುಚಿ ಕೂಡ ಹೆಚ್ಚು ಮಾಡುತ್ತದೆ ಅಂತ ಹೇಳ್ಬೋದು. ಇದೆಲ್ಲ ರೋಸ್ಟ್ ಆದಮೇಲೆ ಸ್ವಲ್ಪ ಒಂದು 1/2 ಉಳಿಸ್ಕೊಂಡಿದ್ದೀನಿ ನೋಡಿ, 1/2ದಷ್ಟು ಗಸಗಸೆ ಕೂಡ ಹಾಕ್ಕೊಂಬಿಟ್ಟು 1 ನಿಮಿಷ ಜಸ್ಟ್ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಕಲರ್ ಚೇಂಜ್ ಆಗಬಾರ್ದು, ಜಸ್ಟ್ ಒಂದು ಹಸಿ ವಾಸನೆ ಹೊತ್ತರ ಅಂದರೆ ಕ್ರಿಸ್ಪಿನೆಸ್ ಬರಲಿಕ್ಕೆ ಅಷ್ಟೇ ಇದನ್ನು ರೋಸ್ಟ್ ಮಾಡ್ಕೋಬೇಕಾಗತ್ತೆ. 1-2-3 ನಿಮಿಷ ಇವೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಇಟ್ಕೋಬೇಕು. ತುಂಬ ಬೇಗ ಆಗುತ್ತೆ. ಏನು ಇದು ಹುರ್ಕೊಳ್ಳೋದೊಂದು ಬಿಟ್ಟರೆ ಮತ್ತೆ ಬೇರೆ ಏನು ಟೈಮ್ ಹೋಗಲ್ಲ ಸ್ನೇಹಿತರೆ. ಹಾಗಾಗಿ ನೋಡಿಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇವಾಗ ಇದೆಲ್ಲ ಹುರ್ಕೊಂಡ ಮೇಲೆ ಇವಾಗ ನಾವೇನು ರುಬ್ಕೊಂಡಿದ್ದೀವಲ್ವ ಖರ್ಜೂರನ, ಅದನ್ನು ಇದರಲ್ಲಿ ಹಾಕ್ಕೋಬೇಕು. ಇದನ್ನು ಎಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಯಾಕಂದರೆ ನೋಡಿ ಅದು ಜಿಗುಟಿರುತ್ತೆ, ಯಾಕೆಂದರೆ ಫೈನ್ ಪೇಸ್ಟ್ ಆಗಿದೆ ಖರ್ಜೂರ. ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಸುತ್ತೆ. ನೋಡಿಕೊಂಡು ನಿಧಾನಕ್ಕೆ ಎಲ್ಲ ಡ್ರೈ ಫ್ರೂಟ್ಸ್ ಅದರಲ್ಲಿ ಹೊಂದ್ಕೋಬೇಕು. ಹಾಗಾಗಿ ಚೆನ್ನಾಗಿ ಕಲಸ್ಕೋಬೇಕು ಅದನ್ನು. ಇವಾಗ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಮೊದಲು ಅದು ಹಾಕ್ಕೊಂಡು 1-2 ನಿಮಿಷ ಮಾತ್ರ ನೀವು ರೋಸ್ಟ್ ಮಾಡ್ಕೊಳ್ಳಿ. ನಂತರ ಗ್ಯಾಸನ್ನು ಆಫ್ ಮಾಡ್ಕೊಂಬಿಟ್ಟು ಇದನ್ನೆಲ್ಲ ಸೆಟ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ತಣ್ಣಗಾಗಲಿಕ್ಕೆ ಅಂದರೆ 1-5 ನಿಮಿಷ ಬಿಟ್ಟು ಇದನ್ನು ಚೆನ್ನಾಗಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯೆಲ್ಲ ಕಲಸ್ಕೋಬೇಕು. ನೋಡಿದ್ರಲ್ಲ ಸ್ನೇಹಿತರೆ, 1-5-6 ನಿಮಿಷ ಮಾತ್ರ ನಾವು ಗ್ಯಾಸಲ್ಲಿ ಇಲ್ಲ ರೋಸ್ಟ್ ಮಾಡಿಕೊಂಡು ಈ ರೀತಿಯಾಗಿ ನಾವು ಸರಿಯಾಗಿ ಕರೆಕ್ಟಾಗಿ ಕಲಸಿಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನಾವು ರೆಡಿ ಮಾಡಿಕೊಂಡ್ವಿ. ತುಂಬ ಟೈಮ್ ಏನು ಬೇಕಾಗಿರಲ್ಲ ಸ್ನೇಹಿತರೆ ಅಲ್ವಾ. ತುಂಬ ಆರೋಗ್ಯಕರವಾದ ಒಂದು ರೆಸಿಪಿ, ಕಡಿಮೆ ಸಮಯದಲ್ಲಿ ನಾವು ಮಾಡ್ಕೋಬೋದು. ಇಲ್ಲಿ ನೋಡಿ ಸ್ವಲ್ಪ ನಾನು ಈ ರೀತಿ ತುಪ್ಪನ ಇಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ತುಪ್ಪನ ಸ್ಪ್ರೆಡ್ ಮಾಡಿಬಿಟ್ಟು ಅದನ್ನು ನಾನಿಲ್ಲಿ ನೋಡಿ
ಈ ರೀತಿಯಾಗಿ ರೋಲ್ ಮಾಡ್ಕೋಬೇಕು. ಮತ್ತು ಈ ರೀತಿ ಮಾಡೋದ್ರಿಂದ ಸುಹಾಸಿನಿ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. ಮತ್ತು ತುಪ್ಪ ಡ್ರೈ ಫ್ರೂಟ್ಸ್ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಹಾಗಾಗಿ ಈ ರೀತಿ ಮಾಡ್ತಾ ಇರೋದು. ನೋಡಿ ಕರೆಕ್ಟಾಗಿ ಎಲ್ಲನೂ ಅಡ್ಜಸ್ಟ್ ಆಗಬೇಕು, ಸೆಟ್ಟಾಗೋ ತನಕ ಈ ರೀತಿಯಾಗಿ ಮಾಡ್ಕೋಬೇಕು. ನೀವು ನೋಡ್ತಾ ಇದ್ದೀರಾ ಕರೆಕ್ಟಾಗಿ ಎಲ್ಲ ಡ್ರೈ ಫ್ರೂಟ್ಸ್ ಮತ್ತು ಕರೆಕ್ಟಾಗಿ ಸೆಟ್ಟಾಗಿದೆ ಆ ಖರ್ಜೂರದ ಪೇಸ್ಟ್ ನಾವು ರುಬ್ಬಿರುವಂಥದ್ದು. ಸೊ ಇವಾಗ ಇದೆಲ್ಲ ಸೆಟ್ಟಾಯಿತು. ಇವಾಗ ನಾವು ಸ್ವಲ್ಪ ಉಳಿದಿರುವಂತಹ ಗಸಗಸೆ ಕೆಳಗಡೆ ಈ ರೀತಿ ಹಾಕಿಬಿಟ್ಟು ಇದು ರೋಲ್ ಮಾಡ್ತಾ ಇದ್ದೀವಲ್ಲ ಅದರಲ್ಲಿ ಈ ರೀತಿಯಾಗಿ ಟೈಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಗಸಗಸೆ. ಹಾಗಾಗಿ ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ, ಹಾಗೆ ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಎಲ್ಲ ಗಸಗಸೆ ಎಲ್ಲದಕ್ಕೂ ಸ್ಪ್ರೆಡ್ ಆಗೋ ಥರ ನಾವು ಈ ರೀತಿಯಾಗಿ ರೋಲ್ ಮಾಡ್ಕೋಬೇಕು. ಸೊ ಇವಾಗ ಇದು ಆಗಿದೆ. ಇವಾಗ ಇದನ್ನು ನಾನು 1 ಅವರ್ ಫ್ರಿಡ್ಜಲ್ಲಿ ಇಟ್ಕೋಬೇಕಾಗತ್ತೆ. 1 ಅವರ್ ಇಟ್ಟರೆ ಸಾಕಾಗತ್ತೆ. ಫ್ರಿಡ್ಜಲ್ಲಿ ಇಟ್ಬಿಟ್ಟು ಇವಾಗ ನಾನು ಇದನ್ನು 1 ಅವರ್ ಆದ ನಂತರ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಪೀಸಸ್ ಆಗಿ ಬಂದಿದೆ ಬರ್ಫಿ, ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಬರ್ಫಿ ನೋಡ್ತಾನೆ ನಿಮಗೆ ಗೊತ್ತಾಗ್ತಾ ಇದೆ, ಡೈಲಿ ಒಂದೊಂದು ಮಕ್ಕಳಿಗೆ ಕೊಡಿ, ನೀವು ತಿನ್ನಿ, ಬರುವ ಫ್ರೆಂಡ್ಸ್ ಮತ್ತು ಗೆಸ್ಟ್ ಯಾರೇ ಬಂದ್ರೂ ಇದನ್ನು ಕೊಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದರಲ್ಲಿ ಸಕ್ಕರೆ ಬೆಲ್ಲ ಇಲ್ಲದೆ ನಾವು ಒಂದು ಒಳ್ಳೆಯ ಆರೋಗ್ಯಕರವಾದ ಒಂದು ರೆಸಿಪಿನ ಮಾಡಿದ್ದೀವಿ ಅಂತ ಖುಷಿಯಾಗತ್ತೆ, ಹಾಗೆ ತಿಂದವರು ಕೂಡ ತುಂಬ ಖುಷಿ ಪಡ್ತಾರೆ ಅಂತ ಹೇಳ್ಬೋದು ಅಲ್ವಾ. ಸೊ ದೀಪಾವಳಿ ಹಬ್ಬಕ್ಕೆ ಈ ರೆಸಿಪಿನ ಮಿಸ್ ಮಾಡದೆ ಮಾಡಿ ತಿನ್ನಿ, ಹಾಗೆ ಎಲ್ಲರಿಗೂ ಕೊಟ್ಟು ನೀವು ಖುಷಿಯಾಗಿರಿ, ಎಲ್ರಿಗೂ ಖುಷಿಯನ್ನು ಪಡಿಸಿ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.